ಈ 500 ಕೋಟಿ ಅನವಶ್ಯಕ ವೇಸ್ಟ್ ಮಾಡಬೇಡಿ. ಇದನ್ನ ನಾನು ಹೇಳಿದೆ, ಇನ್ಕ್ರಿಮೆಂಟ್ ಕೊಡಿ, ಕೆರೆಗಳಿಗೆ ಕೊಡಿ, ಡ್ರಿಪ್ಗೆ ಕೊಡಿ. ಈಗ ಈ ಡ್ರಿಪ್ ಇರಿಗೇಷನ್ ಡಿಪಾರ್ಟ್ಮೆಂಟ್ನಾಗ ಡ್ರಿಪ್ಪಿನ ಬಗ್ಗೆ ಈ ಬಜೆಟ್ ನಲ್ಲಿ ಏನು ಹೇಳಿಲ್ಲ, ಬರೀ ತೋಟಗಾರಿಕೆ ಇಲಾಖೆಗೆ ಡ್ರಿಪ್ ಬಗ್ಗೆ ಮಾತ್ರ ಮಾತನಾಡಿದ್ದಾರೆ. ಈ ತೋಟಗಾರಿಕೆ ಜೊತೆಗೆ ಕೃಷಿಗೂ ಕೂಡ ಕೊಡಬೇಕು. ಇದ್ದ ನೀರನ್ನು ಸದ್ಬಳಕೆ ಮಾಡ್ಕೋಬೇಕಂದ್ರೆ ಡ್ರಿಪ್ಪು ಮತ್ತು ನಾವು ಮೈಕ್ರೋ ಇರಿಗೇಷನ್ಗೆ ಹೋಗ್ಲೇಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಇನ್ನೊಂದು ಪ್ರಶ್ನೆ ತಮ್ಮ ಮುಂದೆ ಹೇಳೋದಕ್ಕೆ ಬಯಸ್ತೇನೆ. ನೀರಾವರಿ, ಈ ಸರ್ಕಾರ ಎಷ್ಟು ಪ್ರಾಜೆಕ್ಟ್ಗಳನ್ನು ಮಾಡಿ ಕೋಟಿ ಕೋಟಿ ಖರ್ಚು ಮಾಡಿ ಮಾಡಿದಿರಿ, ಅದರ ಸಮಸಮಾನ ರೈತರು ಸ್ವಂತ ಪಂಪ್ ಸೆಟ್ಗಳನ್ನು ಮಾಡ್ಕೊಂಡಿದ್ದಾರೆ ಲೋನ್ ಮಾಡಿ. ಎಚ್ ಕೆ ಪಾಟೀಲ್ರಿಗೆ ಗೊತ್ತಿರ್ತೈತೆ, ಸ್ವಂತ ಇವತ್ತು ನಾವು ಲೋನ್ಗಳನ್ನು ಮಾಡ್ಕೊಂಡು 1000 ಎಕರೆ ನೀರಾವರಿಗಳನ್ನು ಮಾಡ್ಕೊಂಡಿದ್ದೀವಿ. ಅವರಿಗೆ ನಾವು ಕೊಡೋದು ಏನು? ಮೊದಲು ಸ್ಟಾರ್ಟಿಂಗ್ನಲ್ಲಿ ಈಗ ಹೆಂಗಾಗಿದೆ ಅಂದರೆ, ಅದು ಹಳ್ಳಿ ಕಡೆ ಕಾರ್ಜೋಳ ಸರ್, ಹಳ್ಳಿ ಕಡೆ ಒಂದು ಮಾತೈತೆ, ದಾನ ಕೊಟ್ಟೆತ್ತಿಗೆ ಹಲ್ಲೆಣಿಸಬಾರ್ದು ಅಂತ. ದಾನ ಕೊಟ್ಟೆತ್ತಿಗೆ ಹಲ್ಲೆಣಿಸಬಾರ್ದು ಅಂತಾರೆ. ನಾವು ಫ್ರೀ ಕರೆಂಟ್ ಕೊಡ್ತೀವಿ ಅಂದಕ್ಕೆ ಅದನ್ನು ಯಾವಾಗ ಕೊಡ್ತೀರಿ ಅಂತ ಕೇಳಬಾರ್ದು. ಅದು ಯಾವಾಗ ಬರ್ತದೆ? ಒಂದು ನಿಮಿಷ ಸರ್, ಆಮೇಲೆ ಹೇಳ್ತೀನಿ ನಾನು. ಯಾಕೆ ಹೇಳ್ತೀನಿ ಅಂದರೆ, ನೀವು ಪುಗ್ಸೆಟ್ ಕೊಡ್ರಿ ಅಂತ ನಾನು ಕೇಳಂಗಿಲ್ಲ. ಒಂದು ನಿಮಿಷ ನಾಡಗೌಡ್ರ, ನಾವು ಇವತ್ತು ರಾಜ್ಯದಲ್ಲಿ 32,000 ಮೆಗಾವ್ಯಾಟ್ ಕೆಪ್ಯಾಸಿಟಿಗೆ ನಾವು ಉತ್ಪಾದನೆ ಮಾಡುವಂಥ ಶಕ್ತಿಯನ್ನು ವೃದ್ಧಿಸ್ಕೊಂಡಿವಿ ರಾಜ್ಯದಲ್ಲಿ. ಆದರೆ ಸ್ವಾತಂತ್ರ್ಯ ಬಂದ ನಂತರ ಸಿಸ್ಟಮ್ ಇಂಪ್ರೂವ್ಮೆಂಟಿಗೆ ನೋಡಲಿಲ್ಲ. ಸಿಸ್ಟಮ್ ಇಂಪ್ರೂವ್ಮೆಂಟ್ ಅಂದ್ರೆ ಏನು? 50 ಕಿಲೋಮೀಟರ್ಗತ್ಲೆ ಲೈನ್ ಎಳೆದು ಒಂದು ಸ್ಟೇಷನ್ನು ಅದಲ್ಲ ಸರ್. ಈಗ ಕೇಳಿ, ಲೋಡ್ಗೆ ಅನುಗುಣವಾಗಿ ಆಯಾ ಪ್ರದೇಶದಲ್ಲಿ ಆಯಾ ಹಳ್ಳಿಗಳಲ್ಲಿ ನಾವು ಹೊಸ ಸ್ಟೇಷನ್ಗಳು ಮಾಡಬೇಕಾಗಿತ್ತು. 33 ಇದ್ದದನ್ನು 110ಗೆ ಅಪ್ಗ್ರೇಡ್ ಮಾಡಬೇಕಾಗಿತ್ತು. 110 ಇದ್ದದನ್ನು 220ಗೆ ಅಪ್ಗ್ರೇಡ್ ಮಾಡಬೇಕಾಗಿತ್ತು. 220 ಇದ್ದಿನ 400 KV ಅಪ್ಗ್ರೇಡ್ ಮಾಡಬೇಕಾಗಿತ್ತು. ಮತ್ತು 40 ವರ್ಷ 30 ವರ್ಷ 50 ವರ್ಷದ ಹಿಂದೆ ಹಾಕಿದಂಥ ವೈರ್ ಏನಂತೀರಿ ನೀವು, ಕಂಡಕ್ಟರ್ಸ್ ರಿಪ್ಲೇಸ್ಮೆಂಟ್ ಆಗಲಿಲ್ಲ, ಅದಕ್ಕಾಗಿ ಟ್ರಾನ್ಸ್ಮಿಷನ್ ಲಾಸ್ ಜಾಸ್ತಿ ಆಯಿತು. ಹೀಗೆ 10 ಅಲ್ವಾ ಡಿಸ್ಟ್ರಿಬ್ಯೂಷನ್ ಲಾಸು, ಟ್ರಾನ್ಸ್ಮಿಷನ್ ಲಾಸು, ಭಾಳಷ್ಟು ಸಮಸ್ಯೆ ಅದ. ಸಿಸ್ಟಮ್ ಇಂಪ್ರೂವ್ಮೆಂಟ್ ಮಾಡಿದ್ರೆ ನೀವು ಕ್ವಾಲಿಟಿ ಕಂಟ್ರೋಲ್, ಕ್ವಾಲಿಟಿ ಪವರ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಸಿಸ್ಟಮ್ ಇಂಪ್ರೂವ್ಮೆಂಟ್ ಮಾಡಿದ್ರೆ ನೀವು 7 ತಾಸು ಯಾಕೆ ಕೊಡ್ತೀರಿ? ನಿಮ್ಮ ಹತ್ರ ವಿದ್ಯುತ್ ಜಾಸ್ತಿ ಅದ, ಮಾರ್ಕೋತೀರಿ, ಹೆಚ್ಚು ಕೊಡ್ರಿ ಅಂತೀರಿ. ಹೆಚ್ಚು ಕೊಡ್ಬೇಕಂದ್ರೆ ಇದು ಜೋಳ ಗೋಧಿ ಎಲ್ಲ ಟ್ರಕ್ನಾಗ ಹೇರ್ಕೊಂಡು ಹೋಗಿ ಕೊಡಕ್ಕ. ನಾವು ಸಿಸ್ಟಮ್ ಇಂಪ್ರೂವ್ಮೆಂಟ್ ಮಾಡಿ, ಸ್ಟೇಷನ್ಗಳನ್ನ ಹೆಚ್ಚು ಮಾಡಿ, 11 KV ಲೈನ್ಗಳನ್ನ ಹೆಚ್ಚು ಮಾಡಿ ಕೊಟ್ಟಾಗ ನಾವು ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕಾಗ್ತದೆ. ಇರ್ಲಂದು ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ನಮ್ಮ ಸರ್ಕಾರ ಇವತ್ತು ಕೇಂದ್ರದ ಸರ್ಕಾರ, ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಗ್ರೀನ್ ಎನರ್ಜಿ ಕಾರಿಡಾರ್ನಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ತೊಗೊಂಡಿದ್ದಾರೆ. ಎರಡನೇದಾಗಿ ಇವತ್ತು ಇನ್ನೊಂದು ಹೊಸ ವಿದ್ಯುತ್ ಯೋಜನೆಯನ್ನು ಈ ವರ್ಷ ತಗೊಂಡು ನಮಗೆ ಸುಮಾರು 7,000-8,000 ಕೋಟಿಯಷ್ಟು ಈಗಾಗಲೇ ಅನುದಾನ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಸ್ಟೇಷನ್ಗಳನ್ನ ಹೊಸವು ಮಾಡ್ತಾ ಇದ್ದೀವಿ, ಸಿಸ್ಟಮ್ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಸಮಯ ಹಿಡಿತದೆ, ಅದು ಬೆಳಗ್ಗೆ ಆಗೋದ್ರಾಗ ಮಾಡುವಂಥದ್ದಲ್ಲ. ಅಧ್ಯಕ್ಷರೇ, ಮಾನ್ಯ ಮಂತ್ರಿಗಳು ಭಾಳ ಸಿಸ್ಟಮ್ ಇಂಪ್ರೂವ್ಮೆಂಟ್ ಬಗ್ಗೆ ಹೇಳಿದ್ರು, ಬಟ್ ಇಲ್ಲಿ ಚರ್ಚೆ ಆಗ್ತಾ ಇರೋದು ಅದ್ವಾರ ಸಮಯ ಸಮಯ ಅನುಸಾರ ಯಾವ್ಯಾವ ಸರ್ಕಾರಗಳು ಅವತ್ತಿಂದ ಹಿಡಿದು ಇವತ್ತಿನ ತನಕ ಮಾಡ್ಕೋತ ಬಂದಾವ. ಮತ್ತು ಹಿಂದೆ 2006ರಲ್ಲಿ ನೀವು ನಾವು ಸರ್ಕಾರ ಮಾಡಿದಾಗೆ ಎಲ್ಲಕ್ಕಿಂತ ಹೈಯೆಸ್ಟು ಇವು ಸಬ್ಸ್ಟೇಷನ್ಸ್ ಕೊಟ್ಟಿದ್ದು ಅವತ್ತ. ಆದರೆ ಈ ಪ್ರಶ್ನೆ ಬರ್ತಾ ಇರೋದು, ಉತ್ಪಾದನೆ ಏನು ಆಗ್ತಾ ಇದೆ, ಕರೆಂಟ್ ಉತ್ಪಾದನೆ ಅದು ಹೆಚ್ಚಿಗಾಗಿದೆ. ನೀವು ಹೇಳಿದ್ರಿ ಮೊದಲು 8 ರೂಪಾಯಿ ಖರೀದಿ ಮಾಡೋದು ಈಗ 2.5ಕ್ಕೆ ಬಂದಿದೆ, ಅದು ಕರೆಕ್ಟ್ ಇದೆ. ಅಂದಿನ ಮ್ಯಾಗ 7 ತಾಸು ಹಿಡಿದ 14 ತಾಸು ಕೊಡೋದ್ರಲ್ಲಿ ಏನ್ ಫರಕ್ ಬರ್ತದ? ಸಿಸ್ಟಮ್ ಇಂಪ್ರೂವ್ಮೆಂಟ್ಗೆ ಇದಕ್ಕೆ ಸಂಬಂಧ ಇಲ್ಲ. ಹೊರ ರಾಜ್ಯಕ್ಕೆ ಹೋಗಿ ಕಳಿಸೋದ್ ಹಾಕ್ಬೇಕು, ನಮ್ಮ ರೈತರಿಗೆ ಕಲ್ಯಾಣ ಮಾಡೋದಲ್ಲ. ಪ್ಲೀಸ್, ನಾನು ಹೇಳಿದ್ದು ನಿಮ್ಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ. ನೀವು ಬೀದರ್ದವ್ರು ಯಾರ ಮಾತು ಕೇಳಂಗಿಲ್ಲ.